ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಹಿರಿಯರಿಗೂ ಸಹೋದರ ಸಹೋದರರಿಗೂ ನನ್ನ ನಮಸ್ಕಾರಗಳು. ನನ್ನ ಗುರುಗಳು ಹೇಳ್ತಾ ಇದ್ರು, ಟೈಗರ್ ಪ್ರಭಾಕರ್ ಸರ್, ಜೋಸೆಮಿಲ್ ಸರ್ ಮತ್ತೆ ಶಿವಮಣಿ ಸರ್, ನಾವು ಕೂತಾಗ ಸರ್ ಒಂದು ಒಳ್ಳೆ ಕತೆ, ಒಂದು ಸಿನಿಮಾ ಸಕ್ಸಸ್ ಮಾಡಬೇಕಾದ್ರೆ ಏನು ಬೇಕಾಗುತ್ತೆ? ಅವ್ರು ಹೇಳ್ತಾ ಇದ್ರು, ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಥೀಮು, ಇದು ಫಸ್ಟ್ ಇರಬೇಕು. ಆ ವಿಷಯದಲ್ಲಿ ನಾನು ಅದೃಷ್ಟವಂತನೇ ಎದೆ ತಟ್ಕೊಂಡು ಹೇಳ್ಬೋದು. ಯಾಕಂದರೆ ನಿಮ್ಮ ಕಣ್ಣು ಮುಂದೆ ಬೆಳೆದ ಹುಡುಗ ನಾನು. ನಾನು ಕ್ಲಾಪ್ ಮಾಡ್ತಿರ್ಬೇಕಾದ್ರೆ ನನಗೆ ಇನ್ನೂ ಸರಿಯಾಗಿ ಮೀಸೆನೇ ಬಂದಿರಲಿಲ್ಲ. ಆವಾಗಿಂದ ನನ್ನೆಲ್ಲ ನನ್ನ ಹಿರಿಯರನ್ನು ನೋಡ್ಕೊಂಡು ಬಂದಿದ್ದೀನಿ. ಸೊ ಆ ವಿಷಯದಲ್ಲಿ ಎಲ್ಲ ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ನಿರ್ಮಾಪಕರು, ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ಕೊಂಬಂದೆ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಿರ್ದೇಶನ ಮಾಡುವಂಥ ಅವಕಾಶ, ಅದೃಷ್ಟ ನನಗೆ ಸಿಕ್ತು. ನನಗೆ ಹಲವಾರು ಅವಕಾಶಗಳು ಬಂದರೂ ಕೂಡ ನನಗೆ ಫಸ್ಟು ಕತೆ ಇಷ್ಟ ಆಗಬೇಕು, ಆಮೇಲೆ ನನಗೆ ನಿರ್ಮಾಪಕರು ಇಷ್ಟ ಆಗಬೇಕು. ಅದು ಬಜೆಟ್ ಎಷ್ಟಾದರೂ ನಾನು 50 ಲಕ್ಷದಲ್ಲೂ ಸಿನಿಮಾ ಮಾಡ್ತೀನಿ, 50 ಕೋಟಿಗೂ ಸಿನಿಮಾ ಮಾಡ್ತೀನಿ. ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಈಗೂ ಕೂಡ ನಾವು ಈ ತಾಂತ್ರಿಕ ಮುಂದುವರೆದಂತ ನಾವು ಫೈಟ್ ಮಾಡ್ಕೊಂಡು ಮಾಡ್ತಾನೆ ಇದ್ದೀವಿ. ಸೊ ನಾನು ಅದೃಷ್ಟವಂತ ಅಂತ ಯಾಕೆ ಹೇಳಬೇಕು ಅಂದರೆ, ನನ್ನ ಜಿಲ್ಲೆಯಲ್ಲಿ, ನನ್ನ ತಾಲೂಕಿನಲ್ಲಿ, ನನ್ನ ಮಣ್ಣಲ್ಲಿ, ನಾನು ಬೆಳೆದಂಥ ಮಣ್ಣಲ್ಲಿ ನಡೆದಿರೋ ಕತೆ ಅದು. ಅದನ್ನು ನಾನು ನಿರ್ಮಾಪಕರು ತಗೊಂಡು ಬಂದಾಗ ನನಗೆಷ್ಟು ಖುಷಿಯಾಗಿರಬೇಕು, ತುಂಬ ಖುಷಿಯಾಯಿತು. ನಾನು ಅದಕ್ಕೆ ಅದೃಷ್ಟವಂತ. ನಾನು ನಿಜವಾಗ್ಲೂ ನಾನು ಮಾಡ್ತಕ್ಕಂಥ ಒಳ್ಳೊಳ್ಳೆ ಕಥೆಗಳು ಸಿಗ್ತವೆ, ಒಳ್ಳೊಳ್ಳೆ ಪ್ರೊಡ್ಯೂಸರ್ ಸಿಗ್ತಾರೆ, ಅವು ಎಲ್ಲೂ ನಿಲ್ಲಲ್ಲ, ಎಲ್ಲ ಕಡೆ ಹೋಗ್ತವೆ, ಚೆನ್ನಾಗಿ ಹೋಗಿದ್ದಾವೆ. ಒಂದು ಒಳ್ಳೆ ಸಂಗೀತ ನಿರ್ದೇಶಕರು ಸಿಕ್ಕರು, ಯಶೋವರ್ಧನ್ ಅಂತ, ಧರ್ಮ ಯಶೋವರ್ಧನ್ ಸಂಗೊಳ್ಳಿರಾಯಣ್ಣ ಮಾಡತಕ್ಕಂಥ ಕೇಶವಾದಿತ್ಯ ಅವರು, ಹರಿತವಾದ ಸಂಭಾಷಣೆ ನಮ್ಮ ಗೌರವ್ ವೆಂಕಟೇಶ್ ಅವರು, ಈ ಥರದ ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ನನಗೆಲ್ಲ ಸಿಕ್ತು. ಆ ಕಥೆಗೆ ಬಂಡವಾಳ ಹಾಕೋದಕ್ಕೆ ನನ್ನ ಇಬ್ಬರು ನಿರ್ಮಾಪಕರು, ನಾನು ಕೇಳಿದ್ದಕ್ಕೆ, ಸರ್ ನಿಮಗೆ ಇದ್ರ ಮೇಲೆ ಭರವಸೆ ಇದೆಯಾ, ಸಿನಿಮಾ ಚೆನ್ನಾಗಿ ಬರುತ್ತಾ? ಸರ್ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಸರ್, ಸಾಕು ನನಗೆ 15 ಜಿಲ್ಲೆಯಲ್ಲಿ ನನ್ನ ಜನ ನೋಡಿದರೆ ಸಾಕು ಸರ್, ರೈತರು ನೋಡಿದರೆ ಸಾಕು, ಸಿನಿಮಾ ನೀವು ದುಡ್ಡು ಮಾಡ್ತೀರಿ ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ದುಡ್ಡು ಹಾಕಿ ಸರ್, ಇದು ಕತೆ ಚಿನ್ನ ಸರ್, ಇದು ಯಾರಾದರೂ ಮಾಡಲಿ, ನಾನು ಮಾಡಲಿ, ಇನ್ನೊಬ್ರು ಯಾರೋ ಮಾಡಲಿ, ನನ್ನ ಅಷ್ಟೆಂಟೇ ಡೈರೆಕ್ಷನ್ ಮಾಡಲಿ. ಅದಕ್ಕೆ ನಡೆದಿರೋ ಕತೆನ ಹಂಗೆ ಕಣ್ಣಿಗೆ ಕಟ್ಟದಂಗೆ ನಾವು ಸ್ಕ್ರೀನಲ್ಲಿ ತಗೊಂಬಂದ್ರೆ ಆ ಸಿನಿಮಾ 100 ಡೇಸ್ ಹೋಗಿ ಹೋಗುತ್ತೆ ಸರ್, ನಿಜವಾಗ್ಲೂ ಮಾಡಿ ಅಂತ ಹೇಳಿ. ಸರ್ ನಾವು 2 ವರ್ಷ 3 ವರ್ಷ ಯಾಕೆ ಮಾಡಿದ್ದೀವಿ ಸಿನಿಮಾ ಅಂದರೆ, ಆ ಕಂಟಿನ್ಯೂಟಿ, ಆ ಸುಡ್ತಕ್ಕಂಥ ಬಿಸಿಲು, ರಣರಣ ಬಿಸಿಲು, ಆ ನೇಟಿವಿಟಿಗೆ ಸಂಬಂಧಪಟ್ಟಂಗೆ ಅದು ಹಾಗೇ ನೈಜವಾಗಿ ಬರಬೇಕು ಅಂತ. ರಕ್ಷೆ ಕೂಡ ತುಂಬ ಅದರಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ, ಇಲ್ಲ ಸರ್ ಅದು ಹಾಗೆ ಬರಬೇಕು. ನಾವು ಈ ಒಂದು ಶೆಡ್ಯೂಲ್ ಮುಗಿಸಿದ ತಕ್ಷಣ ಮತ್ತೆ ಮಳೆ ಎಲ್ಲ ಆಗಿ ಬೆಳೆ ಬೆಳೆದು ಗ್ರೀನ್ ಎಲ್ಲ ಬಂದ್ಬಿಟ್ರು, ಆ ಮ್ಯಾಚ್ ಆಗಲ್ಲ, ರಾವ್ ಬೇಕು ನಮಗೆ. ಅದರಿಂದ ಪಾಪ ಅವರು ಅವ್ರ ಸೀರಿಯಲ್ಗಳನ್ನು ಬಿಟ್ಟು ಕೈಕಾಲೆಲ್ಲ ಫೈಟಲ್ಲೆಲ್ಲ ಮುರ್ಕೊಂಡು ತುಂಬ ಕಷ್ಟ ಬಂದಿದ್ದಾರೆ. ಅವರು ಕೂಡ ಶುಭ ಪುಂಜ ಅವರು ಹೇಳ್ತಾ ಹೋದ್ರೆ ಎಲ್ಲ ಕರೆದ್ರು, ಮತ್ತೆ ನೀನಾಸಮ್ ಅಶ್ವಥ್ ಅವರು, ಒಂದು ಸಾರಿನೂ ಪಾಪ ಅವರು ಡೇಟ್ ಕ್ಲ್ಯಾಶ್ ಮಾಡ್ದಂಗೆ ರಾತ್ರಿ ಜರ್ನಿ ಮಾಡ್ಕೊಂಡು ಬಂದರು. ನನ್ನ ರವಿಚೇತನ್ ಹೈದರಾಬಾದಿಂದ ಕುರುಕ್ಷೇತ್ರ ಶೂಟಿಂಗ್ ನಡೀತಾ ಇತ್ತು, ಅಣ್ಣ ನೀನು ಬರದೇ ಹೋದ್ರೆ ನಾನು ಬ್ಯಾಕಪ್ ಮಾಡ್ಬೇಕಾಗುತ್ತೆ, ದಯವಿಟ್ಟು ಇದು ಮಾಡಬೇಡ ಅಂತೇಳಿ ನಾನು ರಾಕ್ ಲೈನ್ ಸರ್ಗೆ ಮತ್ತು ಜಯಶ್ರೀದೇವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಇಲ್ಲ ಮೇಡಮ್, ಕಳಿಸ್ಲೇಬೇಕು ಅಂದಾಗ ಅವ್ರು ಕಳಿಸ್ಕೊಟ್ಟು ನನ್ನ ಫೈಟ್ ಫಿನಿಶ್ ಮಾಡಿಕೊಟ್ರು. ಗೌರವ್ ವೆಂಕಟೇಶ್ ಸರ್, ಏನಾದರೂ ಮಾಡಿ 2.5 ದಿವಸ ಸಾಕು ಸರ್ ಫೈಟು ನನಗೆ ಮುಗಿಸ್ಕೊಡಿ ಅಂದೆ. ಅವರು 2 ದಿವಸದಲ್ಲೇ ಫೈಟ್ ಮುಗಿಸ್ಕೊಟ್ರು. ಈ ಥರದಿಂದ ಎಲ್ಲರೂ ನನಗೆ ಒಳ್ಳೆ ಒಂದು ಸಾಥ್ ಕೊಟ್ಟಿದ್ದಕ್ಕೆ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತೆ ಯಾಕೆ ರಿಲೀಸ್ ಮಾಡ್ತೀವಿ ಅನ್ನೋದಕ್ಕೊಂದು ಕಾರಣ ಇದೆ. ನಾನು ಹಲವಾರು ಕಾರ್ಯಕ್ರಮಕ್ಕೋಸ್ಕರ ನಾನು ಉತ್ತರ ಕರ್ನಾಟಕಕ್ಕೆ ಹೋಗ್ತಾನೆ ಇರ್ತೀನಿ. ಅಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು, ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ವಿಷ್ಣು ಸರ್ ಅಭಿಮಾನಿ ಫ್ಯಾನ್ಸ್ ಅಸೋಸಿಯೇಷನ್ ಹುಡುಗರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ನನ್ನ ನವಲಗುಂದಲ್ಲಿ. ಅವರೆಲ್ಲರೂ ಬಂದು ನನ್ನ ಕಾರಿಗೆ ಗೇರಾವ್ ಹಾಕಿದರು, ಪ್ರೀತಿಯಿಂದ ಗೇರಾವ್ ಹಾಕಿದರು. ಇಳಿರಿ ಸರ್ ಕೆಳಗಡೆ, ಯಾಕೆ ಒಂದು ವಿಷಯ ಮಾತಾಡಬೇಕು. ಸರ್ ನಮ್ಮನ್ನೆಲ್ಲದ ಕತೆ, ನಮ್ಮೂರ ಕತೆ. ನೀವು ಬಂದಾಗ ನಾವು ನಿಮ್ಗೆ 1 ರೂಪಾಯಿ ಅನ್ನೋದು ಕೇಳಿದ್ವಾ, ಫ್ರೀ ಲೊಕೇಶನ್ ಕೊಟ್ಟಿದ್ದೀವಿ, ಫ್ರೀ ಟ್ಯಾಕ್ಟರ್ಗಳನ್ನು ಕೊಟ್ಟಿದ್ದೀವಿ, ನಾವೇ ಡೀಸೆಲ್ ಹಾಕೊಂಬಂದಿದ್ದೀವಿ, ಹಾಂ ನೀವು ಊಟ ಕೊಟ್ಟರೆ ಮಾಡಿದ್ದೀವಿ, ಇಲ್ಲ ಹೊರಗಡೆ ಹೋಗಿ ಮಾಡಿದ್ವಿ, ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ಸಪೋರ್ಟ್ ಮಾಡಿದ್ದೀವಿ, ನೀವು ಯಾಕೆ ಸಿನಿಮಾ ರಿಲೀಸ್ ಮಾಡ್ತಾ ಇಲ್ಲ? ಮಾಡಲೇಬೇಕು ಸರ್, ನಾವು ನೋಡೇ ನೋಡ್ತೀವಿ, ನೀವು ಮಾಡಲೇಬೇಕು, ನಾವು ಫ್ಯಾಮಿಲಿ ಎಲ್ಲ ಬಂದು ಸಮೇತ ನೋಡ್ತೀವಿ, ನಾವು 2 ಸಾರಿ ಬಂದು ನೋಡ್ತೀವಿ ಅಂತ ಹೇಳಿ. ನಾವು ಯೂತ್ಸ್ 2 ಸಾರಿ ನೋಡ್ತೀವಿ, ನಮ್ಮ ಫ್ಯಾಮಿಲಿ ಸಮೇತ ಬಂದು 1 ಸಾರಿ ನೋಡ್ತೀವಿ, ಅದೇಂಗೆ ಸರ್ ನಿಮ್ಮ ಕಲೆಕ್ಷನ್ ಆಗಲ್ಲ, ಹೆಂಗೆ ಸರ್ ನಿಮ್ಮ ದುಡ್ಡು ಬರಲ್ಲ? ಲೆಕ್ಕ ಹಾಕಿ ಕೇಳ್ತಾರೆ ಸರ್, ಇವತ್ತು ತಾಂತ್ರಿಕತೆ ತುಂಬ ಫಾಸ್ಟ್ ಆಗಿದೆ, ಕೈಯಲ್ಲಿ ಪ್ರಪಂಚ ಇದೆ, ಎಲ್ಲಿ ಓದಲ್ಲೂ ಕೂಡ ಸರ್ ನರಗುಂದ ಬಂಡೆ ರಿಲೀಸ್ ಮಾಡಿ, ನರಗುಂದ ಬಂಡೆ ಒಳ್ಳೆ ಕತೆ ಸರ್, ಅದು ಎಲ್ಲರೂ ನೋಡ್ತೀವಿ ಸರ್, ನಾವು ನಮ್ಮ ಸೊಗಡಿನ ನಮ್ಮ ಮಣ್ಣಿನ ಕತೆ ನೋಡಿದ್ವಿ, ಯಾವ ಕತೆ ನೋಡೋದು ಸರ್, ಯಾವ್ಯಾವ್ದು ಸಿನಿಮಾ ನೋಡ್ತೀವಿ ನಾವು, ಎಲ್ಲ ಸಿನಿಮಾಗೂ ನಾವು ನೋಡ್ತೀವಿ. ಯಾಕೆಂದರೆ ಉತ್ತರ ಕರ್ನಾಟಕದವರು ಸಿನಿಮಾ ಅಂದರೆ ಆ ಎಂಟರ್ಟೈನ್ಮೆಂಟ್, ಎಷ್ಟೇ ನೀವು ಕೈಯಲ್ಲಿ ಮೊಬೈಲ್ ಬರಲಿ, ಎಲ್ಲ OTT ಬರಲಿ, ಏನೇ PTT ಬರಲಿ, ಏನೇ ಬಂದರೂ ಕೂಡ ಅವ್ರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದೇ ಅವ್ರಿಗೊಂಥ ಹವ್ಯಾಸ, ಅದು ವೃತ್ತಿ, ಅದು ದಿವಸಕ್ಕೊಂದು ಸಿನಿಮಾ ನೋಡಲೇಬೇಕು ನಮ್ಮ ಕಡೆಯವರು. ನಾನು ಕೂಡ ಹಾಗೆ ಮಾಡ್ತಿದ್ದೆ ಕಾಲೇಜಲ್ಲಿದ್ದಾಗ. ಅದರಿಂದ ನಾವು ಸಾರಿಗಿದ್ದೆ ಸರ್ ಒಂದು ರಿಲೀಸ್ ಮಾಡೋಣ ಸರ್, ದೇವರಿದ್ದಾನೆ, ದೇವ್ರ ರೂಪದಲ್ಲಿ ನಮ್ಮ ಪ್ರೇಕ್ಷಕರಿದ್ದಾರೆ, ಆಮೇಲೆ ನಮ್ಮನ್ನು ಕಾಪಾಡುವಂಥ ಪತ್ರಿಕಾ ವರ್ಗದವ್ರು ನಾನು ಮರ್ತುಬಿಟ್ಟೆ ಸರ್,
ಲಾಸ್ಟ್ ಟೈಮ್ ರಿಲೀಸ್ ಆದಾಗ ಎಲ್ಲರೂ ತುಂಬಾ ಬರವಣಿಗೆ ಬರೆದ್ರು ಸರ್, ಸುಮ್ಮನೆ ಅದು ಹೊಗಳಿಕೆ ಅಲ್ಲ, ನನ್ನ ಮನದಾಳದಿಂದ ಬರತಕ್ಕಂಥ ಮಾತು, ತುಂಬಾ ರೇಟಿಂಗ್ಸ್ ಕೊಟ್ಟರು, ಅದು ಕೂಡ ಜನರಲ್ಲಿ ಇದಾಗುತ್ತೆ ಸರ್. ಅಲ್ಲ ಸರ್, ಅಷ್ಟು ಸ್ಟಾರ್ ಕೊಟ್ಟಿದ್ದಾರೆ, ಅಷ್ಟು ಟಿವಿಲೆಲ್ಲ ಟಿವಿ ಮಾಧ್ಯಮದಲ್ಲ ನಿಮ್ಮನ್ನ ಹೊಗಳಿದ್ದಾರೆ, ನೀವು ಯಾಕೆ ಇನ್ನು ಸಿನಿಮಾ ಇದು ಮಾಡ್ತಿಲ್ಲ ಅಂತ ಹೇಳಿದ್ರು. ಅದು ನನಗೆ ತುಂಬಾ ಪ್ಲಸ್ ಆಗಿದೆ ಸರ್. ಇನ್ನುವರೆಗೂ ಕೂಡ ಅದು ಇದು ಪಬ್ಲಿಸಿಟಿ ಹಂಗೆ ತೀರ್ತಾ ಇದೆ. ಅದರಿಂದ ಯಾರಾದರೂ ಹಿರಿಯರನ್ನ ನನ್ನ ನಿರ್ದೇಶಕರ ಬಳಗದಲ್ಲಿ ಯಾರನ್ನಾದ್ರೂ ಹೆಸರನ್ನ ತಗೊಳ್ಳೋದಲ್ಲ ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅದು ಎಲ್ಲರನ್ನು ಹೋಗಿ ನಾನು ಮಾತಾಡ್ಕೊಳ್ಳೋದು ತುಂಬ ಉದ್ದ ಆಗುತ್ತೆ. ಎಲ್ಲರೂ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನನ್ನ ಹಿರಿಯರು ಕೊಡಿಯಳ್ಳಿ ಚಂದ್ರಶೇಖರ್ ಸರ್ ಬಂದ್ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ನಮ್ಮ ಸರ್ ಕೂಡ ಮೋಕ್ಷಮ್ ಸರ್ ಬಂದು ಶುಭ ಹಾರೈಸಿದ್ದಾರೆ. ನೀವೆಲ್ಲ ಬಂದಿದ್ರಿ. ನನ್ನ ಸ್ನೇಹಿತರು ನನ್ನ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಮಿತಿಯ ಸದಸ್ಯರೆಲ್ಲ ಬಂದು ನನಗೆ ಶುಭ ಕೋರಿದ್ದಾರೆ. ಆದ್ರಿಂದ ಎಲ್ಲರೂ ನಿಮಗೆ ನಾನು ಸಿರವಾಗಿ ಕೇಳ್ಕೊತೀನಿ, ನನ್ನ ಸಿನಿಮಾಗೆ ಜೀವ ಕೊಡಿ ಸರ್. ನಿಮ್ಮ ಕೈಯಲ್ಲಿದೆ, ನೀವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗುತ್ತೆ. ನನ್ನ ನಿರ್ಮಾಪಕರು ಜೀವ ಇದೆ ಸರ್, ಇದರಲ್ಲಿ ಅವ್ರು ತುಂಬ ಸೋತಿದ್ದಾರೆ, ಪಾಪ ನಗ್ತಾರಷ್ಟೇ, ಶಕ್ತಿ ಇಲ್ಲ ಸರ್. ಯಾಕೆಂದರೆ 2 ವರ್ಷ ಆಯಿತು ನಮಗೂ ಸಿನಿಮಾ ಇಲ್ಲ, ಅವ್ರ ಬಿಸ್ನೆಸ್ಸು ಕೂಡ ಪಾಪ ನಿಂತೋಯ್ತು. ಅವರು ಮಾವೊಬ್ಬರು ನನ್ನ ಸ್ನೇಹಿತರು ಶಿವಳ್ಳಿ ಅಂತ ಮಿನಿಸ್ಟರ್, ಅವರು ಕೂಡ ಎಕ್ಸ್ಪೈರ್ಡ್ ಆದರು. ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಹಂಗೆ ಹಂಗೆ ಅರ್ಧಕ್ಕೆ ನಿಂತು ಹೋದ್ರು. ಪಾಪ ನನಗೆ ಅವ್ರು ನೋಡಿದಾಗ ಅವ್ರು ಫೋನ್ ಬಂದರೆ ಎದೆ ದಸಕ್ಕಂತಿದೆ ಸರ್. ಪ್ರೊಡ್ಯೂಸರ್ ಫೋನ್ ಬಂದರೆ ಏನಂತ ಆನ್ಸರ್ ಮಾಡ್ಬೇಕು ಸರ್? ಈ ಕಾಲಘಟ್ಟದಲ್ಲಿ ಯಾರ ಕೈಯಲ್ಲೂ ಇಲ್ಲ, ಕೊರೋನಾ ಬರುತ್ತೆ ಹೀಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದರಿಂದ ನಿಮ್ಮಲ್ಲಿ ಕೈ ಬಂದು ಕೇಳ್ಕೊತೀನಿ, ನನ್ನ ಚಿತ್ರಕ್ಕೆ ಜೀವ ಕೊಡಿ ಸರ್. ನಮಸ್ತೆ, ಧನ್ಯವಾದ.